नमस्कार वीक्षकरे, इवत बंदु पर्ल बीड गोल्ड बीड मत्ते इतर वर्क इतर बीड्स यूज पेंडेंट अदन्न पेंडेंट आगि यूज आप्लिक वर्क आगि यूज मत्ते लटकन्स आगि यूज मत्ते जड़े बिल्ले तर आगि सह यूज हेगे माडोदु अंत नोडोण इवाग ईग इदक्के बटे तक नान रासिल्किन्दु यहाँ बटे बेकार तकबूल वर्क फस्टु आमले अदु जागन कटोण ओके स्टार्ट इदक नानु फस्ट स्टार्टिंग सेंट्रिगे राउंड बरुत्ते शेपु इतर इरुवंत बीट्स वंद्र मेले हाकोंडु मूर हाकु एरडु हाकोतीनि वंद्र मेले इतर नोडि एत्र कानिसबेकिदु हीगे नोडि इतर ओके सो मोदलु वंद हाकोंडे अदर मेल इन्नोंदु हाकोंडे नोडि सेरिसि होल्कोण गोल्ड कलर थ्रेड तगोंडु इदन्नु सेरिसि होल्कोता इदीनि इदु सुत्तु नानीवाग इतर कुच्चु माड़ुवंत बीड्स इदु इदे हीगे बेको हागे बेको अंत एनिल्ल नीवु डिसैन नोडि निमगे हेगे बेको हागे इदोंदु डिसैन माडोण अंत नानु इतर तगोंडिरोदु ई सुत्तुनु इदन्नु हाकोंडु होल्कोतीनि ईग नोडि हीगे पूर्ति राउंड बरो हागे ओके ऐदु बीड्स इट्कोंडिदीनि ऐदु बीड्स अन्नु सेरिसि होल्कोतीनि हीगे नोडि ओके ಹೊಲ್ಕೊಳ್ಳಕ್ಕಿರುತ್ತೆ ಇಲ್ಲಿ ಸ್ಟಿಕ್ ಮಾಡಬೇಕು ಅಂತ ಏನಿಲ್ಲ ಇದು ಅಷ್ಟೇ ಟೈಟ್ ಆಗಿ ಸೆಕ್ಯೂರ್ ಮಾಡೋಣ ಎರಡು ಮೂರು ಹೊಲಿಗೆ ಹಾಕೊಂಡ್ಬಿಟ್ಟು ನೋಡಿ ಹೀಗೆ ಸುತ್ತು ಹೊಲ್ಕೊಂಡಿದ್ದೀನಿ ಈಗ ಈ ಬಾಲ್ ಚೈನ್ ಅನ್ನು ಎರಡು ಲೈನ್ನಲ್ಲಿ ಈ ತರ ಹಾಕಿ ಹೊಲ್ಕೊಳ್ಳೋಣ ನೋಡಿ ಹೀಗೆ ಹೀಗೆ ಮಾಡ್ಕೋಣ ಈ ತರ ಎರಡು ಲೈನ್ ಅಲ್ಲಿ ಎರಡು ಎಡೆಯಲ್ಲಿ ನೋಡಿ ಹೀಗಾಗಿದೆ ಇದು ಸೆಂಟರ್ ಪೋರ್ಷನ್ ಆಯ್ತು ಈಗ ಇಲ್ಲಿಗೆ ಪರ್ಲ್ ಬೀಡ್ ಮತ್ತೆ ಗೋಲ್ಡ್ ಬೀಡ್ ಹಾಕಿ ಇದರ ಪೂರ್ತಿ ಸಹ ಮಾಡ್ಕೋಬಹುದು ನಾನು ಇಲ್ಲಿ ಹಾಫ್ ಗೆ ಹಾಕ್ತಿದ್ದೀನಿ ಪರ್ಲ್ ಬೀಡ್ ಮತ್ತೆ ಗೋಲ್ಡ್ ಬೀಡ್ ಮೂರು ಲೇಯರ್ ಅಲ್ಲಿ ಹಾಕ್ತಾ ಇದೀನಿ ನೋಡೋಣ ಹೇಗೆ ಮಾಡೋಣ ಅಂತ ಇಲ್ಲಿ ಒಂದು ಪರ್ಲ್ ಬೀಡ್ ಹಾಕೊಳ್ಳಿ ಸೂಜಿ ಒಳಗೆ ಜೊತೆಗೆ ಒಂದು ಚಿಕ್ಕದು ಗೋಲ್ಡ್ ಬೀಡ್ ಹಾಕೋಣ ನಡಿ ಹೀಗೆ ನಡಿ ಹೀಗೆ ಈಗ ಇದು ನೋಡ್ಕೊಳ್ಳಿ ಇದೆ ಇಂಪಾರ್ಟೆಂಟ್ ಇವಾಗ ಇದನ್ನ ಹೀಗೆ ಮಾಡ್ಕೊಂಡಾಗ ಈ ಬೀಡನ ಬಿಡಿ ಗೋಲ್ಡ್ ಬೀಡ್ ಬಿಡಿ ಈ ಪರ್ಲ್ ಬೀಡ್ ಒಳಗೆ ಸೂಜಿಯನ್ನ ತೋರಿಸಿ ನೋಡಿ ಹೀಗೆ ಇದು ಈ ತರ ಎದ್ದು ಬರುತ್ತೆ ಹೀಗೆ ಮಾಡಿದ್ರೆ ನೆಕ್ಸ್ಟ್ ನೋಡಿ ತೋರಿಸ್ತೀನಿ ಒಂದು ಪರ್ಲ್ ಬೀಡ್ ಒಂದು ಗೋಲ್ಡ್ ಬೀಡ್ ನೋಡಿ ಈ ತರ ಈಗ ಇದರೊಳಗೆ ಸೂಜಿ ಹಾಕಬೇಡಿ ಪರ್ಲ್ ಬೀಡ್ ಒಳಗೆ ಹಾಕಿ
हेगे हेगे पूर्ति माड्कोंडु होगोण इल्ली नानु हाफ मात्र माड्ता इदीनि पूर्ति सह माड्कोबहुदु इल्ली तनक माड्ता इदीनि इदन्न ओट्टु मूरु लाइन माड्तीनि वन्नोंदु लाइन अंद हेगे अंत तोरिस्तीनि ಈಗ ನೋಡಿ ಒಂದು ಲೈನ್ ಈ ತರ ಆಗಿದೆ ಇದು ಪಕ್ಕದಲ್ಲಿ ಇನ್ನೊಂದು ಎರಡು ಇನ್ನೊಂದು ಮತ್ತೆ ಒಟ್ಟು ಮೂರು ಲೈನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಇವಾಗ ಈ ಜಾಗದಲ್ಲಿ ಒಂದು ಪರ್ಲ್ ಬೀಡ್ ಮತ್ತೆ ಒಂದು ಗೋಲ್ಡ್ ಬೀಡ್ ಹಾಕಿ ಕಂಟಿನ್ಯೂ ಮಾಡೋಣ ಪ್ರೋಸೆಸ್ನ ಇದು ನೋಡಿ ನಾನು ಅನ್ಕೊಂಡಿರೋ ತರ ಹೀಗಾಗಿದೆ ಇದನ್ನು ಪೂರ್ತಿ ಮಾಡ್ಬೋದು ಹೀಗೇನೇ ಇದು ನೋಡಿರ್ತೀರ ಈ ತರ ಡಿಸೈನ್ಸ್ನ ನಾನು ಜಡೆ ವಿಲ್ಲೆಗೆ ಅಥವಾ ಪೆಂಡೆಂಟಿಗೆ ಈ ತರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೀಗೆ ಮಾಡಿದ್ದೀನಿ ಇದು ಕಲರು ಇದನ್ನು ಕಲರ್ ಮತ್ತೆ ಚೇಂಜ್ ಮಾಡ್ಬೋದು ಪರ್ಲ್ ಬದಲಿಗೆ ಬೇರೆ ಕಲರ್ ಬೀಡ್ಸ್ ಹಾಕ್ಬೋದು ಅಥವಾ ಗೋಲ್ಡ್ ಬೀಡ್ಸ್ ಹಾಕ್ಬೋದು ಈಗ ಇದಿಷ್ಟ ಆದ್ಮೇಲೆ ಈ ಸೆಂಟ್ರಿಗೆ ನಾನು ಪಿಂಕ್ ಕಲರ್ ಬಟ್ಟೆ ತಗೊಂಡಿರೋದ್ರಿಂದ ಈ ಪಿಂಕ್ ಕಲರ್ ಕುಂದನನೆ ಹಾಕೋತೀನಿ ಹೀಗೆ ನೋಡಿ ಯಾವ ಕಲರ್ ಬೇಕಾ ಹಾಕಬಹುದು ನೋಡಿ ಈ ತರ ಸೆಂಟ್ರಿಗೆ ಒಂದು ಹಾಕೋಣ ಅದಾದ ಮೇಲೆ ಇದನ್ನ ಇವಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಪೆಂಡೆಂಟ್ ತರ ಮಾಡಬೇಕು ಸೋ ಕಟ್ ಮಾಡಿ ನೋಡೋಣ ಈಗ ನೋಡಿ ಇವಾಗ ರೆಡಿ ಆಗಿದೆ ಈ ತರ ಇದನ್ನ ನೀವು ಜಡೆ ಬಿಲ್ಲೆ ತರ ಯೂಸ್ ಮಾಡಬಹುದು ಲಟ್ಕನ್ಸ್ ತರ ಯೂಸ್ ಮಾಡಬಹುದು ಅಥವಾ ಆಪ್ಲಿಕ್ ತರ ಬ್ಲೌಸ್ ಗೆ ರೆಡಿ ಬ್ಲೌಸ್ ಗೆ ಈ ತರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ನೋಡಿ ಎಷ್ಟು ಚಂದ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣುತ್ತೆ ಈಗ ಇದನ್ನ ನಾನು ನೋಡಿ ನಾನು ಆಲ್ರೆಡಿ ಮಾಡ್ಕೊಂಡಿರುವಂತ ಪರ್ಲ್ ಇದರ ಜೊತೆಗೆ ಇರ್ತೀನಿ ಇದೆ ನೋಡಿ ಎಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಹೀಗೆ ಪೆಂಡೆಂಟ್ ತರ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದನ್ನ ನೀವು ಚೋಕರ್ ತರನೋ ಅಥವಾ ಸಿಲ್ಕ್ ಥ್ರೆಡ್ ಇಂದ ಮಾಡ್ತೀರಾ ಅಂದ್ರೆ ನೋಡಿ ಈ ತರ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಸೋ ನಾನು ಒಂದು ಡಿಫರೆಂಟ್ ಆಗಿರುವಂತ ಸಿಂಪಲ್ ಆಗಿರುವಂತ ಗ್ರ್ಯಾಂಡ್ ಸಿಂಪಲ್ ಆಗಿ ಮಾಡುವಂತ ಗ್ರ್ಯಾಂಡ್ ಡಿಸೈನ್ ನಾನು ತೋರಿಸಬೇಕು ಅಂತ ಅನ್ಕೊಂಡು ಈ ತರ ತೋರಿಸಿದ್ದೀನಿ ಮೊದಲೇ ಹೇಳಿದಂಗೆ ಈ ಕಲರ್ ಕಾಂಬಿನೇಷನ್ ಮತ್ತೆ ಡಿಸೈನ್ ಎಲ್ಲ ನಮ್ಮ ನಮ್ಮ ಇಷ್ಟ ನನಗೆ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಮಾಡಿದೆ ಇದು ಪೂರ್ತಿ ಮಾಡಿದ್ರೆ ತುಂಬಾನೇ ಗೆಟಪ್ ಇರುತ್ತೆ ಈ ತರ ಮಾಡಬೇಕು ಅನ್ಕೊಂಡು ಮಾಡಿದ್ದೀನಿ ಇವತ್ತಿನ ನಾನು ಮಾಡಿರುವಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ನಮಸ್ಕಾರ ವೀಕ್ಷಕರೇ